प्रश्ने वंदु x plus 2y is equal to k मत्तु 2x plus 4y is equal to 6 रेखात्मक समीकरणगळु ऐक्यगोंड रेखेगळन्नु प्रतिनिधिसिदरे ऐक्यगोंड रेखेगळन्नु प्रतिनिधिसिदरे k बेलेयु अंद्रे इल्लि ऐक्यगोंड रेखेगळन्नु अंतंद्रे a1 by a2 is equal to a1 by a2 is equal to b1 by b2 is equal to c1 by c2 ಮಾಡ್ಕೊಳ್ಳಬೇಕು a1 by a2 is equal to b1 by b2 is equal to c1 by c2 ಮಾಡ್ಕೊಳ್ಳಬೇಕು ಇಲ್ಲಿ a1 ಅಂದ್ರೆ x coefficient of x ಏನಿದೆ ಇಲ್ಲಿ 1 ಇದೆ ಈ ಕಡೆ coefficient of x ಏನಿದೆ 2 ಇದೆ ಸೊ ಇಲ್ಲಿ ಏನಾಗುತ್ತೆ 1/2 ಓಕೆ ಮೊದಲನೇದಾಗಿ ನೆಕ್ಸ್ಟ್ ಸೆಕೆಂಡ್ 1 2y ಡಿವೈಡೆಡ್ ಬೈ 4y ಓಕೆ ಇಲ್ಲಿ ಏನಾಗುತ್ತೆ ಇಲ್ಲಿ ಮೊದಲನೇದು x 1x ಡಿವೈಡೆಡ್ ಬೈ 2x x x ಕ್ಯಾನ್ಸಲ್ ಮಾಡಿದ್ರೆ 1/2 ಸೊ ಇಲ್ಲಿ y y ಕ್ಯಾನ್ಸಲ್ ಮಾಡಿ 2 1ಲೇ 2 2ಲೇ 2 1 ಜಾ 2 2 ಜಾ ಇಲ್ಲಿಯೂ ಕೂಡ 1/2 ಬಂತು ಸೊ ದಿಸ್ ಈಸ್ ಈಕ್ವಲ್ ಟು ನೌ k ಡಿವೈಡೆಡ್ ಬೈ 6 c1 ಬೈ c2 ಓಕೆ ಸೊ ಇದು k ಅನ್ನು ಎಡಗಡೆ ತಗೊಂಡಾಗ ಮೈನಸ್ k ಆಗುತ್ತೆ ಈ ಕಡೆ 6 ಅನ್ನು ಎಡಗಡೆ ತಗೊಂಡಾಗ ಮೈನಸ್ 6 ಆಗುತ್ತೆ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಏನು ಉಳಿತು k ಬೈ 6 ಉಳಿತದೆ ಹಾಗಾದರೆ 1/2 ಆಗಬೇಕಾದ್ರೆ ನಮಗೆ ಇಲ್ಲಿ ಏನು ಬೇಕು k ಜಾಗದಲ್ಲಿ 3 ಬೇಕು k ಈಸ್ ಈಕ್ವಲ್ ಟು 3 ಆದಾಗ ಮಾತ್ರ ಸೊ 1/2 ನಮಗೆ ಆನ್ಸರ್ ಇಲ್ಲಿ ಸಿಗುತ್ತೆ ಸೊ ಹಾಗಾದರೆ ಇಲ್ಲಿ k ವ್ಯಾಲ್ಯೂ ಕೇಳಿದ್ದಾರೆ k ವ್ಯಾಲ್ಯೂ ಅಂತಂದರೆ ಯಾವುದಾಗುತ್ತೆ k ವ್ಯಾಲ್ಯೂ 3 ಆಗುತ್ತೆ ಓಕೆ ವಿಲ್ ಗೋ ಟು ಸೆಕೆಂಡ್ ಕ್ವಶನ್ ಸೆಕೆಂಡ್ ಕ್ವಶನ್ ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದವು ಎ ಎನ್ ಈಸ್ ಈಕ್ವಲ್ ಟು 5n ಪ್ಲಸ್ 4 ಆದರೆ ಮೂರನೆಯ ಪದ ಅಂದರೆ ಇಲ್ಲಿ ಎನ್ ಬೆಲೆ ಏನು ತಗೋಬೇಕು 3 ತಗೋಬೇಕು ಸೊ ಎ ತ್ರೀ ಈಸ್ ಈಕ್ವಲ್ ಟು 5 ಇಂಟು 3 ಪ್ಲಸ್ 4 5 3 ಈಸ್ ಅ 15 ಪ್ಲಸ್ 4 ಸೊ ದಿಸ್ ಈಸ್ ಈಕ್ವಲ್ ಟು 19 ಅಂದರೆ ಇಲ್ಲಿ ಡಿ ಉತ್ತರ ಸರಿಯಾಗಿದೆ ಓಕೆ ನೆಕ್ಸ್ಟ್ ಕ್ವಶನ್ ಕೆ ಎಕ್ಸ್ ಸ್ಕ್ವಯರ್ ಪ್ಲಸ್ 6x ಪ್ಲಸ್ 1 ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳು ಸಮವಾದರೆ ಕೆಯ ಬೆಲೆ ವರ್ಗ ಸಮೀಕರಣದ ಮೂಲಗಳು ಸಮವಾದರೆ ಮೂಲಗಳು ಸಮವಾದರೆ ಅಂದರೆ ಇಲ್ಲಿ ನಾವೇನು ಮಾಡಬೇಕು ಬಿ ಸ್ಕ್ವಯರ್ ಮೈನಸ್ 4 ಎ ಸಿ ಈಸ್ ಈಕ್ವಲ್ ಟು 0 ಓಕೆ ಇಲ್ಲಿ ಬಿ ವ್ಯಾಲ್ಯೂ ಏನಿದೆ ಇಲ್ಲಿ 6 ಸ್ಕ್ವಯರ್ ಮೈನಸ್ 4 ಎ ವ್ಯಾಲ್ಯೂ ಏನಿದೆ ಇಲ್ಲಿ ಕೆ ದೆನ್ ಸಿ 1 ಇಂಟು 1 ಸೊ ದಿಸ್ ಈಸ್ ಈಕ್ವಲ್ ಟು 0 6 ಸ್ಕ್ವಯರ್ ಅಂದರೆ 36 ಮೈನಸ್ 4 ಇಂಟು 1 4 4 ಇಂಟು ಕೆ 4 ಕೆ ಸೊ ದಿಸ್ ಈಸ್ ಈಕ್ವಲ್ ಟು 0 ಮೈನಸ್ 4 ಕೆವನ್ನು ಬಲಗಡೆ ತೆಗೆದುಕೊಂಡರೆ ಪ್ಲಸ್ 4 ಕೆ ಆಗುತ್ತದೆ ಸೊ ಇಲ್ಲಿ 4 ಕೆ ಈಸ್ ಈಕ್ವಲ್ ಟು 36 ಅಂದರೆ ಕೆ ಈಸ್ ಈಕ್ವಲ್ ಟು ಏನಾಗುತ್ತದೆ ಇಲ್ಲಿ 36 ಡಿವೈಡೆಡ್ ಬೈ 4 ಮಾಡಿದಾಗ ಸೊ ಇಲ್ಲಿ 9 4 9 36 ಸೊ ಇಲ್ಲಿ ಉತ್ತರ ಎ ಕರೆಕ್ಟ್ ಆಗಿದೆ ಓಕೆ ನೆಕ್ಸ್ಟ್ ಕ್ವಶನ್
sin 30 degree into cos 60 degree ya bele sin 30 degree andre ili 1 by 2 into cos 60 andre kuda 1 by 2 hauda 1 into 1 enagutte 1 divided by 2 2 is 4 so answer ili enide a option correct agide so 1 by 4 is the answer P4, minus 3 ಬಿಂದು ಮತ್ತು x ಅಕ್ಷಗಳ ನಡುವಿನ ದೂರ ಇದು ಇಲ್ಲಿ ಏನು ಮಾಡೋಣ ಇದು y ಆಕ್ಸಿಸ್ ಇದನ್ನ x ಆಕ್ಸಿಸ್ ಇಲ್ಲಿ x ಕೋಆರ್ಡಿನೇಟ್ ಅಂದ್ರೆ 4 ಇದೆ ಸೋ ಇಲ್ಲಿ 4 ಅಂಡ್ y ಕೋಆರ್ಡಿನೇಟ್ minus 3 ಸೋ minus 3 ಅಂದ್ರೆ ಇಲ್ಲಿ ಕೆಳಗಡೆ minus 3 ಈ ಕಡೆ ಆಗುತ್ತೆ ಇಲ್ಲಿ ಇಲ್ಲಿ 4 ಅದು ಪಾಯಿಂಟ್ P4, minus 3 ಹೀಗಿದ್ದಾಗ x ಅಕ್ಷಗಳ ನಡುವಿನ ದೂರ x ಅಕ್ಷಗಳ ನಡುವಿನ ದೂರ x ಅಕ್ಷಗಳ ನಡುವಿನ ದೂರ ಅಂದ್ರೆ ಇದು ಇಲ್ಲಿ ಎಷ್ಟು ಇದೆ ಇಲ್ಲಿ x ಅಕ್ಷಗಳ ನಡುವಿನ ದೂರ 3 ಮಾನಗಳು ಎಷ್ಟು ಇದೆ ಇಲ್ಲಿ 3 ಮಾನಗಳು x ಅಕ್ಷಗಳ ನಡುವಿನ ದೂರ 3 ಮಾನಗಳು ಇಲ್ಲಿಂದ ಇಲ್ಲಿಗೆ ಎಷ್ಟು ಇದೆ ಇಲ್ಲಿ 3 ಮಾನಗಳಿವೆ ಸೋ ಇಲ್ಲಿ ಉತ್ತರ ಯಾವುದು 3 ಮಾನಗಳು ಬಿ ಉತ್ತರ ಕರೆಕ್ಟ್ ಆಗಿದೆ cos ಥೀಟಾ ಇಸ್ ಈಕ್ವಲ್ ಟು 1 ಮತ್ತು ಥೀಟಾ ಒಂದು ಲಘುಕೋನವಾದರೆ ಥೀಟಾದ ಬೆಲೆಯು ಸೋ ಥೀಟಾದ ಬೆಲೆಯು ಏನಾಗುತ್ತದೆ ಇಲ್ಲಿ ನೋಡೋಣ 2 ಇಲ್ಲಿ cos 60 ಡಿಗ್ರಿ ಆದಾಗ cos 60 ಡಿಗ್ರಿ ಸೋ 1/2 cos 60 ಡಿಗ್ರಿ ಆದಾಗ 1/2 ಬರ್ತದ ಸೋ ಇಲ್ಲಿ 2 ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ಆನ್ಸರ್ 1 ಬರ್ತದೆ ಸೊ cos 60 ವ್ಯಾಲ್ಯೂ ಏನಿದೆ ಇಲ್ಲಿ 1/2 cos 60 ಡಿಗ್ರಿ ದಟ್ ಈಸ್ ಈಕ್ವಲ್ ಟು 1/2 ಸೊ ಡಿ ಆಪ್ಷನ್ ಥೀಟಾ ವ್ಯಾಲ್ಯೂ 60 ಡಿಗ್ರಿ ಬರುತ್ತದೆ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು ಇಲ್ಲಿ 2 ಗರಿಷ್ಠ 2 ಮಾತ್ರ ನಾವು ಸ್ಪರ್ಶಕಗಳನ್ನು ಎಳೆಯಬಹುದು ಗರಿಷ್ಠ ಸಂಖ್ಯೆ 2 ಸೋ ಇಲ್ಲಿ ಉತ್ತರ 2 ಬರುತ್ತದೆ ಎ ಆಪ್ಷನ್ ಕರೆಕ್ಟ್ ಆಗಿದೆ sec ಸ್ಕ್ವೇರ್ 26 ಡಿಗ್ರಿ ಮೈನಸ್ tan ಸ್ಕ್ವೇರ್ 26 ಡಿಗ್ರಿರ ಬೆಲೆ ಇಲ್ಲಿ ಆನ್ಸರ್ 1 ಆಗುತ್ತದೆ ಟ್ರಯಾಂಗಲ್ ABC ಅಲ್ಲಿ D is parallel to AC ಆದರೆ ಇವುಗಳಲ್ಲಿ ಸರಿಯಾದ ಸಂಬಂಧ ಇಲ್ಲಿ ಒಂದು ತ್ರಿಭುಜವನ್ನು ಮಾಡಿಕೊಳ್ಳೋಣ ಡಿ ಇ ಪ್ಯಾರಲಲ್ ಟು ಎ ಸಿ ಅಂದರೆ ಇಲ್ಲಿ ಏನು ಬಿ ಉಳಿತು ಸೊ ಇಷ್ಟರಲ್ಲಿ ಯಾವುದು ಸರಿಯಾದ ಸಂಬಂಧವನ್ನು ಬರುತ್ತದೆ ನೋಡೋಣ ಅಲ್ಲಿ ಇಲ್ಲಿ BD divided by AB okay then DE divided by AC BE divided by BC andre B uttra correct agide okay ondu cylinder ina mattu ondu sink vina padada trijya mattu ettaragalu samanagive ಅಂದರೆ ಒಂದು ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಯ ಮತ್ತು ಎತ್ತರ ಕೂಡ
ಸಮನಾಗಿದೆ. ಸಿಲಿಂಡರಿನ ಘನಫಲ 360 ಕ್ಯೂಬಿಕ್ ಸೆಂಟಿಮೀಟರ್ ಆದರೆ ಶಂಕುವಿನ ಘನಫಲವು ಏನಾಗ್ತದೆ 1/3 ಆಫ್ ಸಿಲಿಂಡರಿನ ಘನಫಲ 1/3 ಇಂಟು 360 ಮಾಡ್ಕೊಳ್ಬೇಕು. ಸೊ ನಮಗೆ ಇಲ್ಲಿ 3 1 3 1 3 2 0 ಇಲ್ಲಿ ನಮಗೆ ಆನ್ಸರ್ 120 ಕ್ಯೂಬಿಕ್ ಸೆಂಟಿಮೀಟರ್. ಅಂದರೆ 1/3 ಆಫ್ ಸಿಲಿಂಡರ್ನ ಘನಫಲ ಮಾಡಿಕೊಂಡಾಗ ನಮಗೆ 120 ಕ್ಯೂಬಿಕ್ ಸೆಂಟಿಮೀಟರ್. ಆನ್ಸರ್ ಎ ಆಪ್ಷನ್ ಈಸ್ ದ ಕರೆಕ್ಟ್ ಒನ್. ಓಕೆ, ಎಕ್ಸ್ ಪ್ಲಸ್ 2y-4 = 0 ಮತ್ತು 2x+4y-12 = 0 ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು. ಇಲ್ಲಿ ಪ್ರತಿನಿಧಿಸುವ ರೇಖೆಗಳು ಯಾವುದಾಗ್ತದೆ ನೋಡೋಣ. ಸಮಾಂತರ ರೇಖೆಗಳು ಇಲ್ಲಿ x/2x ಅಂದರೆ ಏನು ಬರುತ್ತೆ, ಇಲ್ಲಿ 1/2 ಬರುತ್ತದೆ. ಇಲ್ಲಿ ನೋಡೋಣ, ಮೊದಲನೇದು ಎಕ್ಸ್ ಆಗಿದೆ, ಇಲ್ಲಿ 2x, x/2x. ಸೊ ಇಲ್ಲಿ ಆನ್ಸರ್ 1/2. ನೆಕ್ಸ್ಟ್ 2y/4y, ಸೊ ಇದು ಕೂಡ 1/2. ನೆಕ್ಸ್ಟ್ -4/-12, 4 1 4 3 12. ಓಕೆ, ಸೊ ಇದು 1/3. ಅಂದರೆ ಇಲ್ಲಿ a1/a2 = b1/b2 ಈಸ್ ನಾಟ್ ಈಕ್ವಲ್ ಟು c1/c2. ಇಲ್ಲಿ ಸಮಾಂತರ ರೇಖೆಗಳು ಆಗುತ್ತದೆ. ಒಂದು ಸಮಾಂತರ ಶ್ರೇಣಿಯು ಎನ್ನೇ ಪದವು an = 3n-2 ಆದರೆ ಒಂಬತ್ತನೆಯ ಪದವು ಏನಾಗ್ತದೆ ಇಲ್ಲಿ ನೋಡೋಣ. ಅಂದರೆ a9 = 3×9-2. ಓಕೆ, 3 9 27-2, ಸೊ ದಿಸ್ ಈಸ್ ಈಕ್ವಲ್ ಟು ಏನಾಗ್ತದೆ ಇಲ್ಲಿ 25. ಸೊ ಉತ್ತರ ಇಲ್ಲಿ ಡಿ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆ, ತ್ರಿಜ್ಯ 7 cm ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣ. ಸೊ ತ್ರಿಜ್ಯದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದರೆ ಸೂತ್ರ 4πr² 4πr². ಸೊ ಇಲ್ಲಿ 4 × π = 22/7 × 7 ಎರಡು ಸರಿ ಬರ್ಕೊಳ್ಬೇಕು. ಡಿವೈಡೆಡ್ ಬೈ ಇಲ್ಲಿ 7, ಇದು ಒಂದು ಕ್ಯಾನ್ಸಲ್ ಮಾಡಬೇಕು, ನ್ಯೂಮರೇಟ್ರಲ್ಲಿ ಇರ್ತಕ್ಕಂಥ ಒಂದು 7 ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಎಷ್ಟು ಬರ್ತದೆ, ಈಗ 4 × 22 = 88 ಆಯಿತು. 88 ಈಗ ಗುಣಿಲೆ 7 ಮಾಡೋಣ. ಓಕೆ, 7 8 56 56 + 5 ಮಾಡ್ಕೊಳ್ಬೇಕು. ಇಲ್ಲೇನಾಗ್ತದೆ, 5 + 6 ಅಂದಾಗೆ 11. ಸೊ 5 1 ಏನಾಯಿತು, 6 ಆಯಿತು. ಸೊ ಇಲ್ಲಿ 6 1 6. ಸೊ ಇಲ್ಲಿ ಯಾವುದು ಉತ್ತರ, ಆಪ್ಷನ್ ಸಿ ಈಸ್ ದ ರೈಟ್ ಒನ್. ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ದಾರೆ, ಇಲ್ಲಿ ಸ್ಕ್ವೇರ್ ಸೆಂಟಿಮೀಟರ್, ಘನಫಲ ಅಂದಾಗೆ ಕ್ಯೂಬಿಕ್ ಸೆಂಟಿಮೀಟರ್ ಬರುತ್ತೆ. ಇಲ್ಲಿ ಮೇಲ್ಮೈ ವಿಸ್ತೀರ್ಣ, ಗೋಳದ ಮೇಲ್ಮೈ ವಿಸ್ತೀರ್ಣ ಅಂದರೆ ಸ್ಕ್ವೇರ್ ಸೆಂಟಿಮೀಟರ್. ಓಕೆ, a1x+b1y+c1 = 0 ಆ್ಯಂಡ್ a2x+b2y+c2 = 0 ಈ ರೇಖಾತ್ಮಕ ಸಮೀಕರಣಗಳಲ್ಲಿ a1/a2 ≠ b1/b2 ಆದರೆ ಅವುಗಳಿಗೆ ಇರುವ ಪರಿಹಾರಗಳ ಸಂಖ್ಯೆ ಯಾವುದು, 1. a1/a2 ≠ b1/b2
ಪರಿಹಾರ ಸಂಖ್ಯೆ ಎಷ್ಟು ಬರುತ್ತೆ 1 ಓಕೆ ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್ ಒಂದು ಸಮಾಂತರ ಶ್ರೇಣಿಯಲ್ಲಿ an is equal to 2n plus 1 ಆದರೆ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕಾದರೆ ಫಸ್ಟ್ a1 n ಜಾಗವನ್ನು ತಗೋಬೇಕು ಸೊ a1 is equal to 2 into 1 plus 1 ಸೊ ಇಲ್ಲಿ ಏನಾಗ್ತದಂದ್ರೆ 2 plus 1 is equal to ಇಲ್ಲಿ 3 ಆಗುತ್ತೆ ನೆಕ್ಸ್ಟ್ a2 ಫೈಂಡ್ ಔಟ್ ಮಾಡಬೇಕು ಸೊ a2 is equal to ಇಲ್ಲಿ ಏನು ಮಾಡ್ಕೋಬೇಕು n ಜಾಗಕ್ಕೆ 2 2s are 4 plus 1 ಇಲ್ಲಿ 4 plus 1 ಸೊ ದಿಸ್ ಈಸ್ ಈಕ್ವಲ್ ಟು 5 ಸೊ ವ್ಯತ್ಯಾಸ ಕಂಡುಹಿಡಿಬೇಕಾದ್ರೆ a2 minus a1 ಸೊ ದಿಸ್ ಈಸ್ ಈಕ್ವಲ್ ಟು 5 minus 3 ಸೊ ದಿಸ್ ಈಸ್ ಈಕ್ವಲ್ ಟು 2 ಸೊ ಇಲ್ಲಿ ಆನ್ಸರ್ ಆಪ್ಷನ್ ಯಾವುದು ಸಿ ಆಪ್ಷನ್ ಕರೆಕ್ಟ್ ಆಗಿದೆ 13 ಸೈನ್ ಥೀಟಾ ಈಸ್ ಈಕ್ವಲ್ ಟು 12 ಆದರೆ ಕೊಸೆಕ್ ಥೀಟಾದ ಬೆಲೆ ಸೊ ಇಲ್ಲಿ ನಮಗೆ ಗೊತ್ತಿರುವ ಹಾಗೆ ಇದು ಏನು ಮಾಡ್ಕೊಳ್ಬೇಕು ಇಲ್ಲಿ ಸೈನ್ ಥೀಟಾ ಈಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 13 ಬರೆದುಕೊಳ್ಬೇಕು ಸೊ ಕೊಸೆಕ್ ಥೀಟಾ ಅಂತಂದರೆ 1 by sin ಕೊಸೆಕ್ ಥೀಟಾ ಈಸ್ ಈಕ್ವಲ್ ಟು 1 by sin ಥೀಟಾ ಸೊ ಇದನ್ನು ಇಲ್ಲಿ 1 divided by 12 divided by 13 ಮಾಡಿಕೊಂಡಾಗ ಸೊ 13 ಮೇಲುಗಡೆ ಹೋಗ್ತದೆ ಸೊ ಇಲ್ಲಿ ಉತ್ತರ 13 divided by 12 ಸೊ 13 divided by 12 ಡಿ ಆಪ್ಷನ್ ಈಸ್ ದ ಕರೆಕ್ಟ್ 1 ಒಂದು ರೇಖೆಯು ವೃತ್ತದ ಮೇಲಿನ ಒಂದೇ ಒಂದು ಬಿಂದುವಿನ ಮೂಲಕ ಹಾದು ಹೋದರೆ ಆ ರೇಖೆಯು ಏನಂತ ಕರಿತೀವಿ ನಾವು ಸ್ಪರ್ಶಕ ಅದಕ್ಕೆ ಸ್ಪರ್ಶಕ ಎಂದು ಕರೆಯುತ್ತೇವೆ ಒಂದು ಸಿಲಿಂಡರಿನ ವೃತ್ತ ಪಾದದ ವಿಸ್ತೀರ್ಣವು 22 square centimeter ಎತ್ತರ 10 centimeter ಆದರೆ ಘನಫಲ ಏನಾಗುತ್ತದೆ ಸೊ ಇಲ್ಲಿ ವಿಸ್ತೀರ್ಣದ ವೃತ್ತ ಪಾದದ ವಿಸ್ತೀರ್ಣವು ಅಂದರೆ ಇಲ್ಲಿ πr² ಈಸ್ ಈಕ್ವಲ್ ಟು 22 square centimeter ಎತ್ತರ ಎಚ್ ಈಸ್ ಈಕ್ವಲ್ ಟು 10 centimeterನ್ನು ತಗೊಳ್ಳೋಣ ಆದರೆ ಘನಫಲ ಕಂಡುಹಿಡಿಬೇಕಾದ್ರೆ πr² h ಹೌದಾ ಸೊ πr² h ಅನ್ನು ಮಾಡಿಕೊಂಡಾಗ ಇಲ್ಲಿ πr² ವ್ಯಾಲ್ಯೂ ಏನಿದೆ 22 ಕೊಟ್ಟಿದ್ದಾರೆ ಸೊ ಎಚ್ ವ್ಯಾಲ್ಯೂ 10 ತಗೊಂಡಾಗ ಸೊ ಇಲ್ಲಿ 220 cubic centimeter ಉತ್ತರವನ್ನು ಅಂದರೆ ಯಾವುದು ಆಪ್ಷನ್ ಸಿ ಈಸ್ ದ ರೈಟ್ 1 x² + bx + c ಈಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳು ಇಲ್ಲಿ ax² ಕೊಟ್ಟಿಲ್ಲ ಸೊ ಡೈರೆಕ್ಟಾಗಿ x² ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಸಮೀಕರಣದ ಮೂಲಗಳು ಏನಾಗ್ತದೆ ಸೊ ಇಲ್ಲಿ -b ± √b² - 4c/2 ಓಕೆ ಇಲ್ಲಿ 4a ಬರೆದುಕೊಳ್ಬಾರ್ದು ಮತ್ತು 2a ಕೂಡ ಬರೆದುಕೊಳ್ಬಾರ್ದು ಸೊ ಇಲ್ಲಿ ಏನು ತಗೊಳ್ಬೇಕು ಯಾವುದು ಆಪ್ಷನ್ನು ಆಪ್ಷನ್ ಎ ಈಸ್ ದ ರೈಟ್ 1 ಸೈನ್ ಥೀಟಾ ಈಸ್ ಈಕ್ವಲ್ ಟು 3/5 ಆದರೆ ಕೊಸೆಕ್ ಥೀಟದ ಬೆಲೆ ಅಂದರೆ ಅದನ್ನು ಕೊಸೆಕ್ ಥೀಟಾ ಮಾಡಬೇಕಾದ್ರೆ ಅದ ರೆಸಿಪ್ರೋಕಲ್ ಮಾಡಬೇಕು ಸೊ 1 divided by sin ಸೊ ಆವಾಗ ಇಲ್ಲಿ ಏನಾಗ್ತದಪ್ಪ ಅಂತಂದರೆ 5/3 ಓಕೆ ಕೊಸೆಕ್ ಥೀಟಾ ಮಾಡಬೇಕಾದ್ರೆ ಕೊಸೆಕ್ ಥೀಟಾ ಈಸ್ ಈಕ್ವಲ್ ಟು 1 by sin ಥೀಟಾ ಸೊ ಇಲ್ಲಿ ಸೊ ದಿಸ್ ಈಸ್ ಈಕ್ವಲ್ ಟು 3 divided by 5 ಸೊ 1 divided by 3 divided by 5 ಮಾಡಿದಾಗೆ ಸೊ 5 goes to numerator, so 5 divided by 3 ಸೊ ಇಲ್ಲಿ ಆಪ್ಷನ್ ಎ ಈಸ್ ದ ರೈಟ್ 1